ಮಾದಿರ ಸುವರ್ಣ ಯಾರು ನಾನು ಊಟ ಬೇಡ ನಿನ್ನ ಊಟ ಆಯ್ತಾ ಪ್ರೀತಿ ನೀವು ಮಾಡೋ ತನಕ ನಾನು ಮಾಡಲ್ಲ ಹೊಟ್ಟೆ ಹಸಿವು ಇಟ್ಕೊಂಡು ಅದ್ಯಾಕ ಊಟ ಬಿಡಬೇಕು ಅಭಿಗೆ ಇಷ್ಟವಾಗಿರೋ ಅಡುಗೆ ಮಾಡಿಬಿಟ್ಟು ನಾನು ಗ್ಯಾಪಿಸ್ತಿದಾರಮ್ಮ ಅವನನ್ನ ವಾಪಸ್ ಕರೆಸ್ಕೊಳ್ಳಕ್ಕೆ ನಾಟಕ ಮಾಡ್ತಾ ಇದ್ದಾರೆ ಓ ಇವತ್ತು ಮಾಡಿದ್ದೆಲ್ಲ ಅಭಿಗೆ ಇಷ್ಟ ಆಗೋ ಅಡುಗೆನಾ ಅದಕ್ಕೆ ನನಗೆ ಬೇಜಾರಾಗಿತ್ತು ನಿಮ್ಮ ಮಗನೇ ಅಡಿಗೆ ಮಾಡಿದ್ರೆ ಅವನಾ ಅವನು ಎಲ್ಲಿಂದ ಬರ್ತಾನೆ ಇಡಿಯಟ್ ಬಂದ್ರೆ ನಾನೇ ಕುತ್ಕೇ ಹಿಸ್ಕಾಕ್ ಬಿಡ್ತೀನಿ ಅಲ್ಲ ಅಂಕಲ್ ಅಭಿಗೆ ಇಷ್ಟ ಆಗೋ ಅಡಿಗೆ ಮಾಡಿದಕ್ಕೆ ನೀವು ಕೋಪ ಮಾಡ್ಕೊಂಡ್ರಲ್ವಾ ಇನ್ನ ಅಭಿನೇ ಅಡಿಗೆ ಮಾಡಿದ್ರೆ ನೀವು ಏನು ಮಾಡ್ತಿದ್ರಿ ಅಂತ ಕೇಳಕ್ಕೆ ಹೋದೆ ಆದ್ರೆ ಅಷ್ಟರಲ್ಲಿ ನೀವೇ ಭಯಕ್ಕೆ ಶುರು ಮಾಡಿದ್ರಿ ಇದು ಮಾತ್ರೆ ಬಿಡೋದು ಊಟ ಮಾಡದೆ ಇರೋದು ಇದೆಲ್ಲ ಚೈಲ್ಡಿಶ್ ಅನ್ಸಲ್ವಾ ಅಂಕಲ್ ನಿಮಗೆ ಅಭಿ ವಿಷಯ ಬಂದ್ರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲಮ್ಮ ಅದ ಯಾಕೆ ಅಂಕಲ್ ಅವನ ಮೇಲೆ ಅಷ್ಟೊಂದು ದ್ವೇಷ ದ್ವೇಷಕ್ಕೆ ಕನ್ಸರ್ನ್ಗೆ ವ್ಯತ್ಯಾಸ ಗೊತ್ತಿಲ್ಲ ನನಗೆ ಪ್ರೀತಿ ಅವನ ಹೆಸರು ಕೇಳಿದ್ರೆ ಆಗಲ್ಲ ಅವನಿಗೆ ಇಷ್ಟ ಆಗೋ ಅಡುಗೆ ಮಾಡಿದ್ರೆ ಆಗಲ್ಲ ಇದು ಕನ್ಸರ್ನ್ ಅಂತ ಹೇಗೆ ಅನ್ಸುತ್ತೆ ಅಂಕಲ್ ನಿಮಗೆ ಅವನ ಜೀವನ ಉದ್ಧಾರ ಆಗಲಿ ಅಂತ ಏನೇನು ಪ್ರಯತ್ನ ಮಾಡ್ತಾ ಇದ್ದೀನಮ್ಮ ನಾನು ಬಿಟ್ರೆ ಅವನಿಗೇನಂತೆ ಬಂದ್ಬಿಟ್ಟು ಇಲ್ಲಿ ಹಾಯಾಗಿರ್ತಾನೆ ಅಪ್ಪಂದ್ರು ದುಡ್ಡು ಮಾಡಿದ್ರೆ ಹೆಸರು ಮಾಡಿದ್ರೆ ಮಕ್ಕಳಿಗೆ ಅದನ್ನು ಹಾಳು ಮಾಡೋದೇ ಕೆಲಸ ಈಗ ಮೊದಲಿನಿಂದ ಫ್ರಮ್ ಸ್ಕ್ರ್ಯಾಚ್ ಆಸ್ತಿ ಅಂತಸ್ತು ಹೆಸರು ಇದನ್ನೆಲ್ಲ ಅವನ ಕೈಲಿ ಮಾಡೋಕ್ಕಾಗತ್ತಾ ಅಟ್ಲೀಸ್ಟ್ ನಾನು ಮಾಡಿರೋದನ್ನು ಉಳಿಸ್ಕೊಳ್ಳೋಷ್ಟಾದರೂ ಬುದ್ಧಿ ಬೇಕಲ್ವಮ್ಮ ಅವನಿಗೆ
ಅದು ಅವನಿಗಿಲ್ಲ ಅಂತ ನೀವೇ ಡಿಸೈಡ್ ಮಾಡಿದ್ರೆ ಹೇಗೆ ಅಂಕಲ್? ಪ್ರೀತಿ, ನಿಮಗೊಂದು ವಿಷಯ ಹೇಳ್ತೀನಿ. ಪ್ಲೀಸ್ ಕೀಪ್ ಇಟ್ ಟು ಯೋರ್ ಸೆಲ್ಫ್. ನೀವು ಹೇಳೋದನ್ನು ನಾನು ಬೇರೆ ಯಾರಿಗಾದರೂ ಹೇಳ್ತೀನಾ? ಹೇಳಿ ಅಂಕಲ್. ಅಭಿ ಮತ್ತೆ ಫೇಲ್ ಆಗಿದ್ದಾನಮ್ಮ. ಅವನನ್ನು ಕಾಲೇಜಿಂದ ಈಚೆ ಹಾಕಿದ್ದಾರೆ. ಕೇಳಿಸ್ತಾ? ಮನೇಲಿದ್ದು ಯಾರಿಗೂ ಗೊತ್ತಿಲ್ಲಮ್ಮ. ನೀವು ಹಾಗೆ ಅಂದ್ಕೊಂಡಿದ್ದೀರಾ ಅಂಕಲ್? ಆಂಟಿಗೆ ಅಜ್ಜಿಗೆ ಎಲ್ರಿಗೂ ವಿಷಯ ಗೊತ್ತಿದೆ. ಗೊತ್ತಾದರೆ ಪಾಪ ಅವರು ಎಷ್ಟು ಬೇಜಾರು ಮಾಡ್ಕೋತಾರೆ. ಆದರೆ ಅವನು ನೋಡು ಎಂಥ ಬಂಡ, ಫೇಲಾಗಿ ಕಾಲೇಜಿಂದ ಈಚೆ ಹಾಕಿದ್ರು ಒಂದು ಸುಳಿವು ಕೊಡ್ದೇನೆ. ಅದು ಎಲ್ಲ ಹಾಳಾಗೋಗಿದ್ದಾನು. ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ, ಫೋನ್ ಕಾಲ್ಸ್ ಮಾಡ್ತಾ ಇದ್ದೀನಿ. ಮಕ್ಕಳಲ್ಲಿ ಇವನೊಬ್ಬ ಹೀಗೆ ಹುಟ್ಬಿಟ್ಟಿದ್ದಾನೆ. ಹೊಟ್ಟೆ ಉರಿಸ್ತಾ ಇದ್ದಾನೆ. ಇವನ್ ಟೆನ್ಷನ್ನಿಂದಾನೆ ನಾನು ಸಾಯ್ತೀನಿ ಅನ್ಸುತ್ತೆ. ಅಯ್ಯೋ ಅಂಕಲ್ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ನೋಡಿ ಎಲ್ಲ ಸರಿಯಾಗುತ್ತೆ, ನೀವು ಪ್ಲೀಸ್ ಈ ಥರ ಟೆನ್ಷನ್ ತಗೋಬೇಡಿ. ನಾನು ಹೇಳೋ ಹಾಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಈ ಅಭಿ ಎಲ್ಲಾದ್ರ ಬಂದು ಮಣ್ಣು ಎರಚ್ಬಿಟ್ಟಿದ್ದಾನೆ. ಮಣ್ಣು ನಾನಿನ್ನೇನೋ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಇನ್ಯಾತಕ್ಕೋ ಬಂದ್ಬಿಡ್ತು. ಈ ಅಭಿ ಮಾಡಿರೋ ಕೆಲಸಕ್ಕೆ ಅಂಕಲ್ ಎಲ್ಲರ ನಂಬಿಕೆ ಕಳ್ಕೊಳ್ಳೋ ಹಾಗಾಗ್ತಿದೆ. ಅಂಕಲ್ಗೆ ಹೇಗೆ ಹೇಳೋದು, ಯಾರು ಅರ್ಥ ಮಾಡಿಸೋದು? ಇನ್ನೊಂದು ಸೀಕ್ರೆಟ್ ಹೇಳ. ಸೀಕ್ರೆಟಾ? ಬೇಗ ಹೇಳು, ಸೀಕ್ರೆಟ್ ಇಲ್ಲದೆ ನನ್ನ ಲೈಫೇ ಬೋರ್ ಆಗೋಗಿದೆ. ಅಭಿ ಮತ್ತೆ ಫೇಲ್ ಆಗಿದ್ದಾನೆ. ಓ ಮೈ ಗಾಡ್, ಅವನು ಕಾಲೇಜಿಂದ ಹೊರಗಾಕಿದ್ದಾರೆ. ಐ ಯು ಜೋಕಿಂಗ್? ಇಲ್ಲ, ಮೇಲ್ ಕೂಡ ಬಂದಿತ್ತು, ಯಾರಿಗೂ ಹೇಳಿಲ್ಲ ಅಷ್ಟೇ ನಾನು. ಇದೇನಾಯ್ತು, ಮತ್ತೆ ಅವನ ಕಾಲೇಜಿಂದ ಹೊರಗೆ ಹಾಕಿದ್ದಾರೆ ಅಂತಂದ್ರೆ ಅವನು ಎಲ್ಲಿರ್ತಾನೆ? ಅಲ್ಲ, ಅಕಾಮಿಡೇಷನ್ ಎಲ್ಲಿದೆ ಅಲ್ಲಿ? ಅದು ಅಲ್ಲದೆ ನಿಮ್ಮಪ್ಪ ದುಡ್ಡು ಕಳ್ಸೋದು ಬರೀ ಕಾಲೇಜ್ ಓದಿಗಷ್ಟೇ, ಇವಾಗ ಏನ್ ಮಾಡ್ತಾನೆ? ಅದೇ ನನಗೂ ಅರ್ಥ ಆಗ್ತಿಲ್ಲ, ಅವನು ಎಲ್ಲಿದ್ದಾನೆ ಅಂತಾನು ಗೊತ್ತಾಗ್ತಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ ಹುಡ್ಕಕ್ಕೆ. ಬಟ್ ಶಶಾಂಕ್, ದಿಸ್ ಇಸ್ ಅನ್ ಇಶ್ಯೂ. ಆದ್ರೆ ಇದನ್ನ ಈಗಲೇ ಎಲ್ರಿಗೂ ಹೇಳಬೇಕು. ಏನ್ ಹೇಳಿ, ಎಲ್ರು ಗಾಬರಿ ಆಗಲ್ವಾ? ಅಭಿ ಬಗ್ಗೆ ತಿಳ್ಕೊಂಡು ಆಮೇಲೆ ಹೇಳೋಣ ಅಂತಿದ್ದೀನಿ. ಅದು ಸರಿನೇ, ಬಟ್ ಅಭಿ ಬಗ್ಗೆ ಅಷ್ಟೊಂದೇನು ಯೋಚನೆನೂ ಮಾಡೋದು ಬೇಕಾಗಿಲ್ಲ. ಅವನು ತುಂಬ ತರಲೆ, ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡೇ ಇರ್ತಾನೆ. ನನಗೂ ಹಂಗೆ ಅನಿಸತ್ತೆ. ಆದರೆ ದುಡ್ಡಿಲ್ಲದೆ ಅಕಾಮಿಡೇಷನ್ ಇಲ್ಲದೆ ಅವನು ಏನು ಮಾಡ್ತಾನೆ? ಅದು ಅಲ್ಲದೆ ಬೇರೆ ಜನ, ಬೇರೆ ಭಾಷೆ, ಯಾರು ತಾನೇ ಅವ್ನು ಸಹಾಯಕ್ಕೆ ಬರ್ತಾರೆ ಹೇಳು. ಅಲ್ಲ, ಅವ್ನಿಗೆ ಇಷ್ಟ ಇಲ್ಲದಿರೋ ಓದನ್ನು ಓದು ಓದು ಅಂತ ನಿಮ್ಮಪ್ಪ ಅದು ಯಾಕಾದರೂ ಫೋರ್ಸ್ ಮಾಡ್ತಾರೋ ನೋಡೀಗ ಹೇಗಾಯಿತು ಅಂತ. ಅವ್ನಿಗೆ ಇಷ್ಟ ಇರೋ ಯಾವುದೋ ಒಂದು ಓದನ್ನ ಇಲ್ಲೇ ಇದ್ಕೊಂಡು ಓದಕ್ಕೆ ಹೇಳಿದಿದ್ರೆ ಅಟ್ಲೀಸ್ಟ್ ಮಗ ಕಣ್ಮುಂದೆ ಆದರೂ ಇರ್ತಾ ಇದ್ದ. ನಾನು ಶಾಲಿನಿ ಚೆನ್ನಾಗಿ ಓದಿದ್ವಿ, ಅವನೊಬ್ಬ ಯಾಕೆ ಹಂಗೆ ಅಂತ ಅಪ್ಪನ ಚಿಂತೆ ಅಷ್ಟೆ. ಛೇ, ಅವ್ರ ಮಕ್ಕಳಲ್ಲೇ ಕಾಂಪಿಟೇಷನ್ ಮಾಡಿಸ್ತಾರಾ? ಇಲ್ಲದೆ ಇರೋ ಕೆಟ್ಟ ಭಾವನೆಗಳನ್ನ ಹುಟ್ಟಿಸ್ತಾ ಇದ್ದಾರಷ್ಟೇ.
ಶಶಾಂಕ್, ಇವಾಗ ನಾನು ಹೇಳೋ ಹಾಗೆ ಕೇಳು. ಇದೇ ನೆಪ ಇಟ್ಕೊಂಡು ಅಭಿನ್ ಹೇಗಾದ್ರೂ ಇಲ್ಲಿಗೆ ಕರೆಸಿ, ನನ್ನ ತಂಗಿ ಇಂದೂ ಇಲ್ಲಿಗೆ ಕರೆಸಿ ಮದುವೆ ಮಾತುಕತೆ ಮಾಡಕ್ಕೆ ಹೇಳೋಣ. ಹೇಗಿದ್ರು ಇಂದು ಚೆನ್ನಾಗೆ ಓದಿದಾಳೆ, ಅಭಿ ಓದಿಲ್ಲ ಅಂದ್ರೂ ನಡೆಯುತ್ತೆ. ಏನೇ ನೀನು ಇಲ್ಲಿ ನನ್ನ ತಮ್ಮನ ಟೆನ್ಷನ್ ಬಗ್ಗೆ ಮಾತಾಡ್ತಿದ್ರೆ ನಿನ್ನ ತಂಗಿನ ಇಲ್ಲಿಗೆ ತಂದ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ಯಾ? ನಿನಗೆ ಯಾವ್ದ್ರ ಬಗ್ಗೆ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇದೆಯಾ? ಸ್ವಲ್ಪ ಸುಮ್ಮನೆ ಇರು, ಮೊದಲು ಅಭಿ ಸಿಗಲಿ. ಏನ್ ಮಾಡ್ತಿದ್ಯಾ? ನೀನಾ? ಹೆದರ್ಕೊಂಬಿಟ್ಟೆ. ನಿನ್ ಮನೆಯಲ್ಲಿ ನೀನೇ ಕಳ್ಳಂತರ ಬದುಕೋ ಹಾಗಾಯ್ತಲ್ಲೋ. ನಿಮ್ಮಪ್ಪ ನಿನ್ ಮಾತು ಕೇಳ್ಬೇಕಾಗಿತ್ತು. ಹಾಗ ನೋಡಿದ್ರೆ ನಿಮ್ಮಪ್ಪ ಕೂಡ ನಮ್ಮಪ್ಪಂಗೆ ಅವ್ರ ಜವಾಬ್ದಾರಿ ಕಳ್ಕೊಳ್ಳೋ ಆತುರ, ನಿಮ್ಮಪ್ಪಂಗೆ ಪ್ರತಿಷ್ಠೆ ಬಗ್ಗೆ ಯೋಚನೆ. ಈ ಅಪ್ಪ ಅನ್ಸ್ಕೊಂಡವರಲ್ಲ ಯಾಕೆ ಹೀಗೆ? ಅಭಿ, ನಿನ್ನ ಲೈಫ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದ್ಯಾ? ಆ ಥರ ಯೋಚನೆ ಮಾಡಿದ್ರೆ ಇವತ್ತೇ ನನ್ನ ಲೈಫ್ ಮುಗಿಸ್ಬೇಕಾಗತ್ತೆ. ಕಮ್ ಆನ್ ಅಭಿ, ಡೋಂಟ್ ಜೋಕ್. ನಾನು ಇವತ್ತು ನಿಮ್ಮ ಅಪ್ಪನ ಹತ್ರ ಮಾತಾಡಕ್ಕೆ ಪ್ರಯತ್ನ ಮಾಡಿದೆ, ಅಭಿನ ವಾಪಸ್ ಕರ್ಸ್ಕೊಳ್ಳಿ ಅಂತ. ಆದರೆ ಅವ್ರಿಗೆ ನಿನ್ನ ಹೆಸರು ಕೇಳಿದ ತಕ್ಷಣನೇ ಬಿ ಪಿ ಜಾಸ್ತಿ ಆಗುತ್ತೆ. ಆಗತ್ತೆ, ನಾನೊಬ್ಬ ಅವ್ರ ಮಗ ಆಗಬಾರ್ದಾಗಿತ್ತು. ಈ ಥರ ಎಷ್ಟೋ ಸರಿ ಅನಿಸಿದೆ ನನಗೆ. ಆಗ ನಾನು ಆರಾಮಾಗಿರ್ತಿದ್ನೋ ಏನೋ. ಅಭಿ, ನಿಮ್ಮಪ್ಪ ನಿನ್ನ ತುಂಬ ಹಚ್ಕೊಂಡಿದ್ದಾರೆ, ಅವ್ರು ನಿನ್ನ ಬಗ್ಗೆನೇ ಯೋಚನೆ ಅಂತೆ. ಅವರೇ ಹೇಳ್ತಾ ಇದ್ರು ಶಶಾಂಕ್ ಶಾಲಿನಿ. ಅವರಪ್ಪಂಗೆ ಹೇಗ್ ಬೇಕೋ ಹಾಗೆ ಬದುಕಿದ್ದಾರೆ. ನಾನು ಒಬ್ಬನೇ ಅವ್ರ ಮುಖಕ್ಕೆ ಕಪ್ಪು ಮಸಿ ಬಳಿತಾ ಇರೋದು. ಅವ್ರಿಗೆ ಓದು ಇಷ್ಟ, ಓದಿದ್ರು ನಂಗೆ ತಲೆಗೆ ಹತ್ತುತ್ತಾ ಇಲ್ಲ. ನಾನೇನು ಮಾಡಲಿ? ನಿನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಆಗು ಅಂದರೆ ಆಗ್ತೀಯಾ? ನಿನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಆಗು ಅಂದರೆ ಆಗ್ತೀಯಾ? ಯಾವಾಗಲೂ ಶಶಾಂಕು ಶಾಲಿನಿನ ಹೋಲಿಸ್ಕೊಂಡೇ ಮಾತಾಡ್ತಾರೆ. ಅವರಿಬ್ಬರನ್ನ ಮಾತ್ರ ಅವ್ರ ಮಕ್ಕಳು ಅಂದ್ಕೊಳ್ಳಿ, ನಾನು ಅವ್ರ ಮಗ ಅಂದೇ ಹೋದರೂ ಪರವಾಗಿಲ್ಲ, ಎಲ್ಲೋ ದೂರ ಇರ್ತೀನಿ. ಆದರೆ ತಲೆಗೆ ಹತ್ತದೇ ಇರೋದನ್ನ ಓದು ಅಂದರೆ ಹೇಗೆ? ಹಾಗಂತ ಎಷ್ಟು ದಿನ ನೀನು ಇಲ್ಲಿ ಕಳ್ಳಂತರ ಯಾರಿಗೂ ಕಾಣಿಸ್ಕೊಳ್ಳೋದೇ ಇರ್ತೀಯಾ? ಇದಕ್ಕೆ ಕೊನೆ ಮಾಡಲೇಬೇಕಲ್ವಾ? ನಿಮ್ಮಪ್ಪ ಹಠ ಬಿಡಲ್ಲ, ನೀನು ಒಪ್ಪಿಲ್ಲ ಅಂದರೆ ಹೇಗೋ ಜೀವನ ನಡ್ಸೋಕ್ಕಾಗತ್ತೆ? ಅಭಿ, ನನ್ನ ಮಾತು ಕೇಳು, ನೀನು ಅಮೆರಿಕಾಗೆ ಹೋಗ್ಬಿಡು. ನೋ, ನಾನು ಹೋಗಲ್ಲ. ಹಠ ಬಿಟ್ಟು ಯೋಚನೆ ಮಾಡು ಅಭಿ. ನೀನು ಇಲ್ಲಿ ಹೀಗಿರೋ ಬದಲು ಅಲ್ಲಿ ಹೋದರೆ ಯೋಚನೆ ಮಾಡಿ ನಿಮ್ಗೇನು ಬೇಕೋ ಅದನ್ನೇ ಓದ್ಬೋದಲ್ವಾ? ಹೊಸ್ದಾಗಿ ಜೀವನ ಶುರು ಮಾಡೋಕ್ಕಾಗಲ್ಲ ಪ್ರೀತಿ. ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಕಳ್ಳನ ಹಾಗೆ ಇಲ್ಲಿರೋಕ್ಕಾಗಲ್ಲ. ಅಮೆರಿಕಾಗೆ ನಾನು ಹೋಗೋದಂತೂ ಸಾಧ್ಯನೇ ಇಲ್ಲ. ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡು. ಅವ್ರು ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂದರೆ ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಲಿ? ಇಲ್ಲೇ ಇದ್ದು ಏನು ಮಾಡಬೇಕು ಅಂತ ನೋಡ್ತೀನಿ. ಅಪ್ಪನ ಎದುರು ಹಾಕ್ಕೊಂಡ್ರು ಪರವಾಗಿಲ್ಲ, ನಾನು ಅಮೆರಿಕಾಗೆ ಮಾತ್ರ ವಾಪಸ್ ಹೋಗೋದಿಲ್ಲ. Thank you.
ಕೃಷ್ಣ. ರುಕ್ಕು, ನಮ್ಮ ಅಭಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದ ಅಲ್ವಾ? ಏನೋ ಅಮ್ಮ, ಇವ್ರು ಹೀಗೆ ಜಗಳ ಆಡಿ ಊಟ ಬಿಟ್ಟು ಹೋದ್ರೆ ನನಗಾದ್ರೂ ಅನ್ನ ಹೇಗೆ ಗಂಟಲಿಂದ ಕೆಳಗಿಳಿಯತ್ ಹೇಳಿ. ನನಗೂ ಹಾಗೆ ಅನ್ನಿಸ್ತು. ಮನಸ್ಸು ಉಪವಾಸ ಮಾಡು ಅಂತು, ವಯಸ್ಸು ಹೊಟ್ಟೆ ತುಂಬಿಸು ಅಂತು, ಕೊನೆಗೂ ಹೊಟ್ಟೆನೇ ಗೆದ್ಬಿಡ್ತು ನೋಡು. ಬಿಡಿಮ್ಮ, ನೀವು ಯಾಕೆ ನೊಂದ್ಕೋತೀರ? ಇಷ್ಟಕ್ಕೂ ನೀವು ಯಾಕೆ ಉಪವಾಸ ಮಾಡಬೇಕು? ನೀವೆಲ್ಲ ಉಪವಾಸ ಮಾಡಿ ಕೂತಿರ್ಬೇಕಾದ್ರೆ ನಾನೊಬ್ಳು ಮಾತ್ರ ಹೊಟ್ಟೆ ತುಂಬ ತಿಂದು ಹೇಗಿರಲಿ ಹೇಳು? ಏನು ವಯಸ್ಸಾಯಿತು, ನಮ್ಮ ಅಭಿ ಮದುವೆ ನಾನು ನೋಡಿ ಹೋಗೋಣ ಅನ್ನೋದು ಒಂದೇ ಹಂಬಲ. ಹಾಗೆಲ್ಲ ಮಾತಾಡಬೇಡಿ ಅಮ್ಮ, ನೀವು ಆರೋಗ್ಯವಾಗಿರೋದೆ ಈ ಮನೆಗೆ ಶ್ರೇಯಸ್ಸು. ಶಶಾಂಕ್ ಶಾಲಿನಿ ಥರ ನಮ್ಮ ಅಭಿ ಆಗ್ಲಿಲ್ವಲ್ಲ ಅನ್ನೋದೇ ಅವ್ರಿಗೆ ದುಃಖ. ಅಭಿಯಿಂದ ಅವ್ರಿಗೆ ಎಲ್ಲ ಅವಮಾನ ಆಗತ್ತೋ ಅನ್ನೋದೇ ಅವ್ರಿಗೆ ದೊಡ್ಡ ಭಯ. ಓದ್ಬೇಕು ಅದೇನೋ ಸರಿ, ಅವನಿಗೆ ಇಷ್ಟವಾಗಿದ್ದನ್ನ ಓದಿಸಿದ್ರೆ ಇಷ್ಟೊತ್ತು ಅವನು ಪಾಸ್ ಆಗಿ ಮನೆಗೆ ಬಂದಿರ್ತಾ ಇದ್ದ, ಸುಮ್ಮನೆ ಹಿಂಸೆ ಕೊಟ್ರೆ ಹೇಗೆ? ಈ ಮನೆಯಲ್ಲಿ ಬೇರೆಯವ್ರ ಇಷ್ಟ ಯಾವತ್ತು ನಡೆಯತ್ ಹೇಳಿ? ಒಂಥರ ಸಂಬಂಧದ ದೀತ ಮಾಡ್ತಾ ಇದ್ದೀವಿ ಅಂತ ಹೇಳು. ಇದಕ್ಕೆ ನಾನೇ ಏನಾದರೂ ಯೋಚನೆ ಮಾಡ್ತೀನಿ. ನನ್ನ ಮೊಮ್ಮಗನ ಬದುಕು ಹೀಗಾಗೋದಕ್ಕೆ ನಾನು ಬಿಡೋದಿಲ್ಲ. ನೀನೇನು ಯೋಚನೆ ಮಾಡಬೇಡ ರುಕ್ಕು, ನಾನು ಪ್ಲ್ಯಾನ್ ಮಾಡ್ತೀನಿ. ನಮ್ಮ ಅಭಿ ಈ ಮನೆಗೆ ಬಂದೇ ಬರ್ತಾನೆ, ಅದು ನಿನ್ನ ಗಂಡನೇ ಕರ್ಕೊಂಡು ಬರ್ತಾನೆ. ಹಾಗೆ ಮಾಡ್ತೀನಿ ನಾನು. ಪ್ರೀತಿ, ಇದೇನಮ್ಮ ಇನ್ನೂ ಹೇಗೆ ಇದೆಯಾ? ಬೇಗ ರೆಡಿಯಾಗು, ಇನ್ನೇನು ಗಂಡಿನ ಕಡೆಯವ್ರು ಬರ್ತಾರೆ. ಅಪ್ಪ ನೋಡು, ದಯವಿಟ್ಟು ಈಗೇನು ಆರ್ಗ್ಯುಮೆಂಟ್ ಬೇಡ. ನೀ ಡ್ರೆಸ್ ಚೇಂಜ್ ಮಾಡಿ ರೂಮಲ್ಲಿರು, ಗಂಡು ಬಂದ ತಕ್ಷಣ ನಾನೇ ಕರೀತೀನಿ. ಅಪ್ಪ, ಮನೆಯಿಂದ ಹೊರಗೆ ಓಡಿಸ್ಬೇಕು ಅಂತ ಡಿಸೈಡ್ ಮಾಡೇ ಬಿಟ್ಟಿದ್ದೀರಾ? ಹುಡುಗ ಫಾರಿನ್ ಟೂರ್ ಹೊಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಗೊತ್ತಾ? ಅತ್ತೆ ಕಾಟ ಇರಲ್ಲ, ನಾದ್ನಿ ಕಾಟ ಇರಲ್ಲ, ಯಾಕಂದ್ರೆ ಅವನ್ ಫಾರಿನ್ ಟೂರ್ ಅಲ್ಲೇ ಬಿಸಿ ಇರ್ತಾನೆ. ನೀನು ಅವನ ಜೊತೆ ಮಜವಾಗಿ ಬೇರೆ ಬೇರೆ ದೇಶಗಳನ್ನ ಸುತ್ತಬಹುದು. ನೀನು ಸುಖವಾಗಿರೋದನ್ನ ನಾನು ನೋಡ್ಬೇಕು. ನೀನ್ ಹೀಗೆ ಒಂಟಿಯಾಗಿ ನರಳೋದ್ ನೋಡಕ್ಕೆ ನಂಗೆ ಇಷ್ಟ ಇಲ್ಲ. ಸರಿ, ನೀನ್ ಬೇಗ ರೆಡಿಯಾಗೋ, ನಾನು ಅವ್ರು ಬಂದ್ರ ನೋಡ್ತೀನಿ.